ಗ್ಯಾರಂಟಿಯಿಂದ ದಿವಾಳಿ ಐತೆ ಸರ್ಕಾರ ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಮೂಡಿರ್ತಕ್ಕಂಥದ್ದು ಯಾಕಪ್ಪ ಅಂತಂದರೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಸಂಬಳ ಕೊಡ್ತಿಲ್ವಂತೆ ಅಂದರೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ ಅಂತ ರಾಜ್ಯದ ಕಾರ್ಯಕರ್ತೆಯರ ಸ ಕಾರ್ಯಕರ್ತೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿದ್ದಾರೆ ಅವ್ರಿಗೆ ಸಂಬಳ ಬರ್ತಿಲ್ವಂತೆ ಸೊ ಅವರು ರಾಜ್ಯದಲ್ಲಿ ಸುಮಾರು ಒಂದು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಅಂದ ಒಂದು ಲಕ್ಷ ಮೂವತ್ತು ಸಾವಿರ ಕಾರ್ಯಕರ್ತೆಯರು ಸಹಾಯಕಿಯರಿಗೆ ಸಂಬಳ ಇಲ್ಲ ಕಳೆದ ಮೂರು ತಿಂಗಳಿಂದ ಸಂಬಳ ನೀಡದ ಸರ್ಕಾರ ಸಂಬಳ ಬಿಡುಗಡೆಗೆ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಂದ ಒತ್ತಾಯ ಮಾಡ್ತಾ ಇದ್ದಾರೆ ಅಂದರೆ ಸಂಬಳ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಗ್ಯಾರಂಟಿ ಯೋಜನೆಯಿಂದ ಇದು ಈ ರೀತಿಯಾಗಿ ಅಂಗನವಾಡಿ ಕಾರ್ಯಕರ್ತರ ಮೇಲೆ ಒಂದು ಒಡೆತ ಬಿತ್ತ ಅವ್ರ ಸ್ಯಾಲ್ರಿಗೆ ಕತ್ತರಿ ಕತ್ರಿ ಬಿತ್ತಾ ಅವ್ರ ಸ್ಯಾಲ್ರಿ ಗೋತಾ ಆಗ್ತಿದೆಯಾ ಅಂತಕ್ಕಂಥದ್ದು ಈಗ ಪ್ರಶ್ನೆ ಅನೇಕ ಏನು ಐದು ಯೋಜನೆಗಳು ತಂದರು ಗ್ಯಾರಂಟಿ ಯೋಜನೆಗಳು ಆ ಯೋಜನೆಗಳಿಂದ ಅಂಗನವಾಡಿ ಕಾರ್ಯಕರ್ತರಿಗೆ ಸರ್ಕಾರ ಹಣ ಬಿಡುಗಡೆ ಮಾಡೋಕ್ಕಾಗ್ತಿಲ್ವಾ ಕಳೆದ ಮೂರು ತಿಂಗಳಿಂದ ಸುಮಾರು ಒಂದು ಪಾಯಿಂಟು ಮೂರು ಸೊನ್ನೆ ಅಂದರೆ ಒಂದೂವರೆ ಒಂದು ಲಕ್ಷ ಮೂವತ್ತು ಸಾವಿರ ಜನ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರೇನಿದ್ರೆ ಅವರಿಗೆ ಸಂಬಳ ಕೊಡಲಿಲ್ಲ ಅಂತ ಮೂರು ತಿಂಗಳು ಸಂಬಳ ಈಗಂತ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಮುಂದೆ ಗೋಗರಿತಾ ಇದ್ದಾರೆ ಕೈ ಮುಗಿತಾ ಇದ್ದಾರೆ ಸೊ ಇದನ್ನು ನೋಡೋದಾದರೆ ಎಲ್ಲೊಂದು ಕಡೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಂದಾಗಿ ಇದಕ್ಕೆ ಹೊಡೆತಾ ಬಿತ್ತಾ ಅಂತಕ್ಕಂಥ ಒಂದು ಚರ್ಚೆ ಈಗ ಎಲ್ಲೆಡೆ ಕೇಳಿಬರ್ತಾ ಇದೆ ಸೊ ಇದನ್ನೇ ಬಿ ಜೆ ಪಿ ಅವರು ಕೂಡ ಒಂದು ಅಸ್ತ್ರವನ್ನಾಗಿ ಮಾಡ್ಕೊಳ್ತಾರೆ ನೋಡಿ ಇಲ್ಲಿ ಈಗ ಡಿ ಸಿ ಎಮ್ ಅವ್ರಿಗೆ ಮನವಿ ಕೊಡ್ತಾ ಕೆಲವು ಕೆಲವೊತ್ತೆ ಈ ಫೈಲ್ಸ್ ಇರಬೇಕನ್ಸುತ್ತೆ ಮೋಸ್ಟ್ಲಿ ಅವರು ಈಗ ಮೂರು ತಿಂಗಳು ಹಿಂದೆ ಪ್ರೊಟೆಸ್ಟ್ ಮಾಡಿ ತಮ್ಮ ಮನವಿಯನ್ನು ಸಲ್ಲಿಸಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅಂತಕ್ಕಂಥದ್ದು ಈಗ ಅವರು ಅಳಲಾಗಿದೆ ಸೊ ನೋಡೋಣ ಮುಂದಿನಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಈ ಒಂದು ಅಂಗನವಾಡಿ ಸಹಾಯಕಿಯರು ಮತ್ತು ಕಾರ್ಯಕರ್ತೆಯರು ಯಾರಿದ್ದಾರೆ ಅವರಿಗೆ ಮೂರು ತಿಂಗಳು ಸಂಬಳ ಒಟ್ಟಿಗೆ ಕೊಡ್ತಾರಾ ಅಥವಾ ಯಾವಾಗ ಕೊಡ್ತಾರೆ ನೋಡಬೇಕು ಅಂದರೆ ಸಾಯಕಿಯರಿಗೆ ಏನು ಐದು ಸಾವಿರದ ಐನೂರು ರೂಪಾಯಿ ಬಹುಶಃ ಇರ್ಬೋದು ಜೊತೆಗೆ ಕಾರ್ಯಕರ್ತರಿಗೆ ಹನ್ನೊಂದು ಸಾವಿರ ಚಿಲ್ಲರೆ ಏನೋ ಸಂಬಳ ಬರುತ್ತೆ ಒಂದು ತಿಂಗಳಿಗೆ ಸೊ ಆ ಸಂಬಳ ಅವರಿಗೆ ಒಟ್ಟು ಮೂರು ತಿಂಗಳಿಂದ ಕೊಟ್ಟಿಲ್ಲ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಅಥವಾ ಗ್ರಾಮಾಂತರ ಪ್ರದೇಶದಲ್ಲಿ ನೋಡಿ ಕಾರ್ಯಕರ್ತರಿಗೆ ಒಬ್ಬರಿಗೆ ಹನ್ನೊಂದು ಸಾವಿರ ಮತ್ತು ಸಾಯಕಿಯರಿಗೆ ಐದು ಸಾವಿರದ ಐನೂರು ಮಾಡಿದರು ಸೊ ಒಟ್ಟಿನಲ್ಲಿ ನೋಡೋಣ ಯಾವ ರೀತಿ ಒಂದು ಸಮಸ್ಯೆ ಪರಿಹಾರ ಆಗುತ್ತೆ ಅಂತ